ಸಬ್ಸ್ಕ್ರೈಬ್ ಮಾಡಿ ಜಿ ಪಿ ಪ್ಲಸ್ 6717 ಚಾನಲ್ನ ಬೆಲ್ ಐಕಾನನ್ನು ಒತ್ತಿರಿ ಎಲ್ಲ ಹೊಸ ವಿಡಿಯೋನ ಮೊದಲು ನೋಡೋಕೆ. ಅದೇ ರೀತಿಯಲ್ಲಿ ಅರ್ಧ ವಿರಾಮದಂತಹ ಪಂದ್ಯದ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಬೆಂಗಳೂರಿನ ತಂಡದ ಪರವಾಗಿ ಮೂರನೇ ಜರ್ಸಿ ಆಟಗಾರ, ಮೂರನೇ ಆಟಗಾರ ಸಾಕಷ್ಟು ಬಿರುಸಿನ ದಾಳಿಯಲ್ಲಿ ನಿರತರಾಗಿದ್ದಾರೆ. ಇದೇ ಯತ್ನ ಉತ್ತಮ ಇಳಿತ ಕೋಟ ತಂಡದ ಪರವಾಗಿ ನಿಜಾಂ ಉತ್ತಮ ಇಳಿತ. ನಿಜಾಂ ಪ್ರಾರಂಭಕ್ಕೆ ಒಂದಕ್ಕದ ಹೆಚ್ಚಳ, ಕೋಟ ತಂಡಕ್ಕೆ 4-3 ಸಾಕ್ತಾ ಇದೆ ಪಂದ್ಯ. ಆಟ ಒಂದು ಅಂಗದ ಮುನ್ನಡೆಯಲ್ಲಿ ಪಾಠ ಬೆಂಗಳೂರು ತಂಡ ಸತತ ದಾಳಿಯಲ್ಲಿ ನಿರತರಾಗಿದ್ದಾರೆ. ಯಾವುದೇ ಆಟವಿಲ್ಲ ಪುನಃ ಸ್ವಸ್ಥಾನಕ್ಕೆ ದಾಳಿಗಾರಿಕೆ. ಐದನೇ ಜೆಸ್ಸಿ ಆಟಗಾರ, ಇಂದ ಕಾಯ್ದ ಆಟಗಾರ ಕೋಟಾಂಕಣದಲ್ಲಿ ಶಂಖ ನೀಡಿದರು. ತಂಡದ ಪರವಾಗಿ ದಾಳಿಗಾರಿಕೆಯನ್ನು ನಡೆಸಿದ್ದಾರೆ. ಇಡೀ ಯತ್ನ ಸಾಕಷ್ಟು ಉತ್ತಮ ಇಳಿತ. ನಿಜಾಂ ಪ್ರಾರಂಭಕ್ಕೆ ಸತತ 2 ಇಳಿತ. ನಿಜಾಂ ಪ್ರಾರಂಭಕ್ಕೆ ಬಂದಿರುತ್ತದೆ ಕೋಟ ತಂಡಕ್ಕೆ ಸಾಕಷ್ಟು ಉತ್ತಮ ಇಳಿತ. ಅದೇ ರೀತಿಯಲ್ಲಿ ದಾಳಿಗಾರಿಕೆಯಲ್ಲಿ 9 ಜೆಸ್ಸಿ ಆಟಗಾರ, ಬಹುಶಃ ಪ್ರತಿ ದಾಳಿ ಕೂಡ 9 ಜೆಸ್ಸಿ ಆಟಗಾರ ಮುಖ್ಯ ಬರ್ತಾ ಇದೆ. ಉತ್ತಮ ದಾಳಿ 2 ಉತ್ತಮ ಇಳಿತ ಸಾಕಷ್ಟು ಹೊಂದಾಣಿಕೆ ಆಟದ ಪ್ರದರ್ಶನ ಕೋಟ ತಂಡದ ಪರವಾಗಿ. ಎರಡು ಅಂಕದ ಹೆಚ್ಚಳ ಕೋಟ ತಂಡಕ್ಕೆ 11-3 ಸಾಕ್ತಾ ಇದೆ. 3 ಮಾತ್ರ ಬಾಕಿಯಲ್ಲಿದೆ. ತೀರ್ಪುಗಾರ ಸೂಚನೆ ಕೊಡ್ತಾ ಇದ್ದಾರೆ. 4-11 7 ಅಂಕದ ಲಘು ಮುನ್ನಡೆಯಲ್ಲಿ ಇದೆ ಕೋಟ ಪಾಯಿಂಟ್ಸ್. ಈ ಒಂದು ಕೊನೆ ಕ್ಷಣದಲ್ಲಿ ಬೆಂಕನೇಡಿಯರು ತಂಡಕ್ಕೆ ಅಂಕದ ಅವಶ್ಯಕತೆ ಇದೆ. 7 ಅಂಕದ ಲಘು ಹಿನ್ನಡೆಯಲ್ಲಿದೆ ಬೆಂಕನೇಡಿಯರು. ಅದೇ ರೀತಿಯಲ್ಲಿ ದಾಳಿಗಾರಿಕೆಯಲ್ಲಿ ಸತತ ದಾಳಿ ಕೋಟ ತಂಡದ ಪರವಾಗಿ. ಉತ್ತಮ ಇಳಿತ 9 ಜೆರ್ಸಿ ಆಟಗಾರ ಸಾಕಷ್ಟು ಉತ್ತಮ ರೀತಿಯ ಒಂದು ಆಟದ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಕೊನೆಯ 2 ಮಾತ್ರ ಬಾಕಿಯಲ್ಲಿಗೆ ಆಟಗಾರರಿಗೆ ಸೂಚನೆ ಕೊಡ್ತಾ ಇದ್ದಾರೆ ತೀರ್ಪುಗಾರರು. ಕೊನೆ 2 ಆಟ ಮಾತ್ರ, 4-12 ಸಾಕ್ತಾ ಇದೆ. 8 ಅಂಕದ ಲಘು ಮುನ್ನಡೆಯಲ್ಲಿ ಪಂದ್ಯಾಟ ಸಾಕ್ತಾ ಇದೆ. ತದನಂತರದ ಪಂದ್ಯಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. 2 ತಂಡದ ಆಟಗಾರರು ಪ್ರವೇಶ ಬಾಗಿಲಿನ ಮುಂಭಾಗದಲ್ಲಿ ಇರಬೇಕು. ಶ್ರೀ ಗುರು ಆಂಜನೇಯ ಸಾಲಿಗ್ರಾಮ ವಿರುದ್ಧವಾಗಿ 7-star ಮಾವಿನ ಕಟ್ಟೆ. ದಯವಿಟ್ಟು ಆಟಗಾರರೇ ನಮ್ಮೊಂದಿಗೆ ಸಹಕರಿಸಿ ಮುಂದಿನ ಪಂದ್ಯಾಟ ಗುರು ಆಂಜನೇಯ ಸಾಲಿಗ್ರಾಮ ವಿರುದ್ಧವಾಗಿ 7-star ಮಾವಿನ ಕಟ್ಟೆ. ದಾಳಿಗಾರಿಕೆಯಲ್ಲಿ ಶಂಕ ನೀಡಿರುತ್ತಾರೆ ಪರವಾಗಿ ಉತ್ತಮ ದಾಳಿ. ಕೊನೆಯ ಕ್ಷಣದಲ್ಲಿ 2 ಅಂಕ, 2 ಅಂಕದ ಹೆಚ್ಚಳ. 7-12 ಪಂದ್ಯಾಟ ಸಾಕ್ತಾ ಇದೆ. 5 ಅಂಕದ ಲಘು ಮುನ್ನಡೆಯಲ್ಲಿದೆ ಕೋಟ. ಬೆಂಗಳೂರು ತಂಡಕ್ಕೆ ಈ ಒಂದು ಸಂದರ್ಭದಲ್ಲಿ ಅಂಕದ ಅವಶ್ಯಕತೆ ಇದೆ. ಕೊನೆಯ ಕ್ಷಣದಲ್ಲಿ ಪಂದ್ಯಾಟ ಸಾಕ್ತಾ ಇದೆ. ಕೊನೆಯ 1 ಆಟಗಾರರಿಗೆ ಸೂಚನೆ ಕೊಡ್ತಾ ಇದ್ದಾರೆ ತೀರ್ಪುಗಾರರು. ಕೊನೆಯ 1 ಆಟ ಮಾತ್ರ ಬಾಕಿಯಲ್ಲಿದೆ. ಉತ್ತಮ ಈತ ನೋ ಕ್ರಾಸ್ ಮೂಲಕ ಒಂದನೇ ವೀಕ್ಷಣೆಯಲ್ಲಿದ್ದಾರೆ ನಮ್ಮೊಂದಿಗೆ ಶ್ರೀನಿವಾಸ ಶೆಟ್ಟಿ ಹಾನಗಳ್ಳಿ. ಉತ್ತಮ ದೇಹದಾಂಡ್ಯ ಪಟ್ಟು ಕೂಡ ಶ್ರೀನಿವಾಸ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರನ್ನ ಗುರುತಿಸಿ ಸ್ವಾಗತಿಸುತ್ತಿದ್ದೇವೆ ಸರ್. 2 8-14 ಪಂದ್ಯಾಟ ಸಾಕ್ತಾ ಇದೆ. 6 ಲಘು ಮುನ್ನಡೆಯಲ್ಲಿದೆ ಕೋಟ.
ತಂದೆಯತ್ತ ಕೊನೆಯ ಕ್ಷಣದತ್ತ ಸಾಗ್ತಾ ಇದೆ. ಮುಂದಿನ ಪಂದ್ಯಾಟ ಈ ಕೂಟದ 16ನೇ ಪಂದ್ಯಾಟ ಶ್ರೀ ಗುರು ಆಂಜನೇಯ ಸಾಲಿಗ್ರಾಮ ವಿರುದ್ಧವಾಗಿ ಸೆವೆನ್ ಸ್ಟಾರ್ ಮಾವಿನ ಕಟ್ಟೆ ಉತ್ತಮ ದಾರಿ 2 ಅಂಕದ ಹೆಚ್ಚಳ.